ಹಿಂದೆ ಕೂಡ ನೀವು ಸಾಕಷ್ಟು ನಗರವನ್ನು ಸ್ವಚ್ಛತೆ ಕೆಲಸವನ್ನು ಮಾಡುವಂತಹ ಕೆಲಸ ಮಾಡಿದ್ರಿ, ನಗರಕ್ಕೆ ನೀರನ್ನು ಕೊಡುವಂತಹ ಕೆಲಸ ಮಾಡಿದ್ರಿ. ಅದೇ ಕೂಡ ನಿಮ್ಮನ್ನ ಅವತ್ತು ಹಾಸನ ಸಿಟಿಯ ಜನರು ಕೂಡ ಕೈ ಹಿಡಿದಿದ್ರು. ಮತ್ತೆ ಈಗ ಅದಕ್ಕೆ ಮತ್ತೆ ಇವಾಗ ಮುಂದುವರೆದಿರುವಂಥದ್ದು, ಈಗಾಗಲೇ ಸಾಕಷ್ಟು ಜನ ನಿಮ್ಮ ಜೊತೆ ಇರುವಂಥದ್ದು ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದೀರಿ ಸರ್, ಏನು ಹೇಳ್ತೀರಿ? ನೋಡಿ, ಕಳೆದ 9 ವರ್ಷದಿಂದ ಹಾಸನ ನಗರದ ಸ್ವಚ್ಛತೆ ಬಗ್ಗೆ ಒಂದು ಕಲ್ಪನೆಯನ್ನಿಟ್ಕೊಂಡು ನಾನು ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇದು ಮುಂದುವರೆದ ಭಾಗ ಅಷ್ಟೇ. ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ನಾವು ರಸ್ತೆ ಬದಿ ಬಿದ್ದಿರುವಂಥ ತ್ಯಾಜ್ಯವನ್ನು ಕ್ಲೀನ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಹೇಳಿ ವೈದ್ಯರ ಸಲಹೆ ಮೇರೆಗೆ ನಾವು ಈ ಸ್ವಚ್ಛತೆಯನ್ನು ತಾತ್ಕಾಲಿಕವಾಗಿ ಪೌರಕಾರ್ಮಿಕರ ಮೂಲಕ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ವಿ. ಆದರೆ ಕೆಲಸದ ಒತ್ತಡ ಮತ್ತು ಹಾಸನ ನಾಗರಿಕರ ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿತನದ ಕಾರಣದಿಂದ ಇಡೀ ನಗರದ ಮುಖ್ಯ ರಸ್ತೆಗಳು ಕಸದ ಗೂಡಾಗಿ ಪರಿವರ್ತನೆ ಆಗಿತ್ತು. ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಹೋದರೂ ಕೂಡ ಆ ಸಮಯದಲ್ಲಿ ಅವರು ಇಲ್ಲದ ಕಾರಣಕ್ಕೋ ಅಥವಾ ಅವರು ಬೇರೆ ಕೆಲಸದಲ್ಲಿರೋ ಸಮಯದಲ್ಲಿ ಆಟೋ ಹೋಗೋ ಕಾರಣಕ್ಕೋ ಆಟೋಗೆ ಹಾಕೋದ್ರ ಬದಲಾಗಿ ಬಂದು ರಸ್ತೆ ಬದಿಯಲ್ಲಿ ಎಷ್ಟೋಗುವಂಥ ಪರಿಪಾಠವನ್ನು ಹಾಸನದ ಬಹುತೇಕ ಜನರು ಇಟ್ಕೊಂಡಿದ್ದಾರೆ. ನಾನು ಎಲ್ಲರೂ ಅಂತೇಳಿ ಹೇಳೋದಿಲ್ಲ, ಆದರೆ ಇದೇ ಈ ರೀತಿಯೇ ಮುಂದುವರೆದ್ರೆ ಹಾಸನ ನಗರಕ್ಕೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಅಂತೇಳಿ ಹೇಳಿ ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರುಗಳು ಬಂತು. ಹಿರಿಯ ನಾಗರಿಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಹೇಳಿ ನನಗೆ ತಾಕೀತನ್ನು ಮಾಡಿದ್ರು. ಹಾಗಾಗಿ ಇದು ಒಂದು ದಿನದ ಕೆಲಸ ಆಗಿ ಉಳಿಯೋದಿಲ್ಲ. ಪ್ರತಿ 500 ಮೀಟರ್ ರಸ್ತೆಯನ್ನು, ವಾಣಿಜ್ಯ ರಸ್ತೆಗಳು ರಿಂಗ್ ರೋಡಿಂದ ಹಿಡಿದು 80 ಫೀಟ್ ಇರ್ಬೋದು, ನಮ್ಮ BM ರೋಡ್ ಇರ್ಬೋದು, ಒಂದೊಂದು ಶಾಲೆ ಮತ್ತು ಕಾಲೇಜುಗಳಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಪ್ರತಿ 15 ದಿನಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ಅವರು ಶ್ರಮದಾನ ಮಾಡೋದ್ರ ಮುಖೇನ ಹಾಸನವನ್ನು ಸ್ವಚ್ಛ ನಗರದ ಜೊತೆಯಾಗಿ ಸುಂದರ ನಗರವನ್ನಾಗಿಟ್ಕೊಳ್ಳೋದಕ್ಕೆ ಒಂದು ಪಣವನ್ನು ತೊಟ್ಟು ಇವತ್ತಿಂದ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದರ ಜೊತೆಯಾಗಿ ಗಾರ್ಬೇಜ್ ಚೀತ ಅಂತೇಳಿ ಹೇಳಿ ಹೊಸದಾಗಿ ಚಾಲನೆಯನ್ನು ಕೊಡ್ತಿದ್ದೀವಿ. ಬಹುಶಃ ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಮೊದಲನೇ ಬಾರಿಗೆ ಗಾರ್ಬೇಜ್ಗೆ ಒಂದು ಚೀತ ಮಾದರಿಯಲ್ಲಿ ಒಂದು ಸರ್ವಿಸನ್ನು ಕೊಡ್ತಿದ್ದೀವಿ. ಮೊಬೈಲ್ ನಂಬರು, ಅದರ ವಾಟ್ಸಪ್ ನಂಬರನ್ನು ಶೇರ್ ಮಾಡ್ತೀವಿ. ಆ ಮುಖೇನ ಯಾವುದೇ ಸಂದರ್ಭದಲ್ಲಿ 24 ಗಂಟೆಗಿಂತ ಹೆಚ್ಚು ಕಾಲ ಕಸ ವಿಲೇವಾರಿ ಆಗದೆ ರಸ್ತೆ ಬದಿಯಲ್ಲಿ ಇರೋವಂಥ ಸಮಯ ಬಂದಾಗ ತಿಳಿಸಿದ 2 ಗಂಟೆ ಒಳಗಾಗಿ ಆ ಕಸವನ್ನು ವಿಲೇವಾರಿ ಮಾಡೋದಕ್ಕೆ 2 ಟ್ರ್ಯಾಕ್ಟರ್ ಜೊತೆಯಾಗಿ 5 ಆಟೋ ಟಿಪ್ಪರನ್ನು ಇದಕ್ಕೋಸ್ಕರ ವಿನಿಯೋಗಿಸಿ ಪ್ರತಿದಿನ ಬೆಳಗ್ಗೆ 7 ರಿಂದ ರಾತ್ರಿ 7 ಗಂಟೆ ತನಕ ನಾವು ನಗರವನ್ನು ಸಂಚಾರ ಮಾಡಿ ಕಸವನ್ನು ಯಾವುದೇ ಕಾರಣಕ್ಕೂ ಹಾಸನದ ಸೌಂದರ್ಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾಯಕಲ್ಪವನ್ನು ಇಟ್ಕೊಂಡು ಶಪಥವನ್ನು ಮಾಡಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ. ಇದು ನಿರಂತರವಾಗಿರುತ್ತೆ. ಯಾವ ರೀತಿಯಾಗಿ 9 ವರ್ಷದಿಂದ ನಾನು ಪ್ರತಿ ಮನೆಯ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಕೈ ಜೋಡಿಸಿದ್ದೀನಿ, ಅದರ ಮುಂದುವರೆದ ಭಾಗವಾಗಿ ಎಲ್ಲ ವಾಣಿಜ್ಯ ಪ್ರದೇಶದ ರಸ್ತೆಗಳಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರ ಸಹಕಾರದೊಂದಿಗೆ ಈ ಒಂದು ಕಾರ್ಯದಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಅನ್ನೋ ಸಂಪೂರ್ಣ ನಂಬಿಕೆ ಇದೆ. ಇವತ್ತು ಏನು ಶಾಲಾ ಕಾಲೇಜಿನ ಮಕ್ಕಳು ಭಾನುವಾರ ಆದರೂ ಕೂಡ ನಾವು ಒಂದು ಮನವಿಯನ್ನು ಮಾಡಿದ್ವಿ, ಆ ಮನವಿಗೆ ಸ್ಪಂದಿಸಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಅವರು ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿ ಏನು ವಸತಿ ಪ್ರದೇಶವನ್ನು ಒಳಗೊಂಡಂತೆ ಅವರವರ ಶಾಲೆಗೆ ವಹಿಸುವಂಥ ಪ್ರದೇಶವನ್ನು ಪ್ರತಿ 10 ದಿನಕ್ಕೊಮ್ಮೆ ಅವರ ಅನುಕೂಲದ ಸಮಯದಲ್ಲಿ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಆ ಸ್ವಚ್ಛತೆ ಕಾಪಾಡೋದು ಆ ಭಾಗದ ಹಿರಿಯ ನಾಗರಿಕರು ಮತ್ತು ಆ ಶಾಲೆ ಯಾವ ದತ್ತು ತಗೊಂಡಿರ್ತಾರೆ, ಜವಾಬ್ದಾರಿ ತಗೊಂಡಿರ್ತಾರೆ, ಅವರ ಜವಾಬ್ದಾರಿ ಆಗಿರುತ್ತೆ. ನೀವು ಇಡೀ ರಾಜ್ಯ ತಿರುಗಿ ನೋಡೋ ಮಾದರಿಯಲ್ಲಿ ಹಾಸನ ನಗರ ಸ್ವಚ್ಛವಾಗಿ ಜವಾಬ್ದಾರಿಯುತವಾಗಿ ಎಲ್ಲ ಪಾರ್ಟಿಸಿಪೇಷನ್ನೊಂದಿಗೆ ಒಂದು ಆಂದೋಲನದ ಮಾದರಿಯಲ್ಲಿ ಈ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಎಷ್ಟು ದಿನ ನಡೆಯುತ್ತೆ ಸರ್, ನೀವು ಈ ಕಾರ್ಯಕ್ರಮದಲ್ಲಿ ಎಷ್ಟು ದಿನ ಭಾಗವಹಿಸ್ತೀರಿ ಅಂತ? ಪ್ರತಿ ದಿನ ಅವ್ರು ಯಾವ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಮಾಡ್ತಾ ಇರ್ತಾರೆ, ನಾನು ಹಾಸನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹೋಗಿ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೀನಿ. ದಿನಕ್ಕೆ ಯಾವ್ಯಾವ ದಿನ ಯಾವ್ಯಾವ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಬಹುಶಃ ಒಂದು 43 ಶಾಲಾ ಕಾಲೇಜುಗಳೊಂದಿಗೆ ನಾವು ಈ ಒಡಂಬಡಿಕೆಯನ್ನು ಮಾಡಿಕೊಂಡು ಅವರ ಸಹಕಾರವನ್ನು ಕೋರಿದ್ದೀವಿ. ಅಷ್ಟು ಜನ ಯಾವತ್ತು ಇವತ್ತು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ ಮಂಗಳವಾರ ಕೇವಲ 5 ಶಾಲೆಯವರು ಮಾಡ್ಬೋದು, 5 ಜಾಗಕ್ಕೂ ನಾನು ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಮುಂದಿನ ಭಾನುವಾರ ಇನ್ನೊಂದು 3 ಕಾಲೇಜು ಮಾಡ್ಬೋದು, ಅಲ್ಲಿಗೆ ಭೇಟಿ ಕೊಡೋಂತು. ಇದು ನಿರಂತರವಾಗಿರುತ್ತೆ. ಯಾವುದೇ ಪ್ರದೇಶ ಇಲ್ಲಿಂದ ಅಲ್ಲಿ ತನಕ ಮಾಸ್ಟರ್ ಕಾಲೇಜಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ.
ಈ ಸತ್ಮಂಗಲದಿಂದ ಗುಂಡೆಗೋಡನ ಕೊಪ್ಪಳ ಸರ್ಕಲ್ ನಾನು ಕಸವನ್ನು ಏನಾದರೂ ಮುಂದಿನ ದಿನಗಳಲ್ಲಿ ಕಾಣಿಸಿದ್ರೆ ಅವರ ಕಾಲೇಜಿನ ಕೋಆರ್ಡಿನೇಟರ್ ಒಬ್ಬರು ಇದ್ದಾರೆ, ನಮ್ಮ ಸಾರ್ವಜನಿಕರ ಕಡೆಯಿಂದ ಒಬ್ಬರು ಇಲ್ಲಿ ಸ್ವಯಂ ಸೇವಕರು ಇದ್ದಾರೆ, ಅವರಿಬ್ಬರಿಗೂ ಈ ಜವಾಬ್ದಾರಿಯನ್ನು ವಹಿಸಿರ್ತೀವಿ. ನಾನು ಅಥವಾ ಯಾವುದೇ ಸಾರ್ವಜನಿಕರು ಕಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಮೊಬೈಲ್ ನಂಬರ್ಗೆ ನಾವು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ, ಅವ್ರು 2 ಗಂಟೆ ಒಳಗಾಗಿ ಕಸ ವಿಲೇವಾರಿ ಮಾಡಬೇಕು. ಆ ಫೋನ್ ಬರದೇ ಇರೋ ಥರ ನೋಡ್ಕೊಳ್ಳೋದೇ ಅವ್ರಿಗೆ ಚಾಲೆಂಜು. ಅದ್ರ ಮೇಲೆ ಬಂದರೆ ಅವರಿಗೆ ಗ್ರೇಡಿಂಗ್ ಮಾಡ್ತಾ ಹೋಗ್ತೀವಿ. ಯಾರು ಸ್ವಚ್ಛತೆಯನ್ನು ಕಾಪಾಡ್ತಾರೆ ಪ್ರತಿ 6 ತಿಂಗಳಿಗೊಮ್ಮೆ ಅಷ್ಟು ತಂಡವನ್ನು ಸೇರಿಸಿ ಆ ಒಂದು ಸ್ಟ್ರೆಚ್ಗೆ ಗೌರವವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಪ್ರತಿ 6 ತಿಂಗಳಿಗೊಂದು ರೆಕಗ್ನೇಷನ್ ಕೊಡುವಂಥದ್ದು. ಈ ಕೆಲಸವನ್ನು ಮಾಡೋದ್ರ ಮುಖೇನ ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಇರೋದ್ರ ಜೊತೆಯಾಗಿ ನಮ್ಮ ಹಾಸನ ಅನ್ನೋ ಒಂದು ಕಲ್ಪನೆ ಮತ್ತು ಜವಾಬ್ದಾರಿ ಬರಬೇಕು ಅನ್ನೋದು ನನ್ನ ಉದ್ದೇಶ.